ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಆರ್ಗ್ಯುಮೆಂಟ್. ಯುವರ್ ಆನರ್, ನಾನು ಈ ಮೊಕದ್ದಮೆಯ ಬಗ್ಗೆ ಮೊದಲು ಪ್ರಾಸಿಕ್ಯೂಷನ್ ಅವರು ಹೂಡಿರೋ ಮೊಕದ್ದಮೆಯ ಸಾರಾಂಶವನ್ನು ಹೇಳಕ್ ಇಷ್ಟಪಡ್ತೇನೆ. ಯುವರ್ ಆನರ್, 20/11/2010 ಅಂದರೆ ಶನಿವಾರ, ರುದ್ರಾಕ್ಷಿಪುರದ ಇನ್ಸ್ಪೆಕ್ಷನ್ ಬಂಗ್ಲೋ ಆವರಣದಲ್ಲಿ ಆಗಿನ ಮುಖ್ಯಮಂತ್ರಿಯಾದ ರಾಜಾನಂದ ಸ್ವಾಮಿಯವರ ಕೊಲೆಯಾಗುತ್ತೆ. ಯುವರ್ ಆನರ್, ಅಲ್ಲಿ ರಾಜಾನಂದ ಸ್ವಾಮಿ ಮತ್ತೆ ಮೊದಲನೇ ಆರೋಪಿ ನಿವೇದಿತಾ ಅವರು ಇದ್ದ ಕಾರು ಸ್ಫೋಟಿಸುತ್ತೆ. ಯುವರ್ ಆನರ್, ಇಟ್ ವಾಸ್ ಅ ಬಾಂಬ್ ಎಕ್ಸ್ಪ್ಲೋಷನ್, ಅದೊಂದು ಬಾಂಬ್ ಸ್ಫೋಟ. ಆರೋಪಿಗಳು ಆ ಕಾರಲ್ಲಿ ಬಾಂಬ್ ಇಟ್ಟಿರ್ತಾರೆ. ಅದಾದ ತಕ್ಷಣ ಎಲ್ಲ ಆರೋಪಿಗಳು ಆ ಸ್ಥಳದಿಂದ ಪರಾರಿ ಆಗ್ತಾರೆ. ಮೊದಲು ಅದನ್ನ ಪೊಲೀಸ್ನವರು ಇದು ಉಗ್ರರಿಂದ ಆದ ಬಾಂಬ್ ಸ್ಫೋಟ ಅಂತ ತಿಳ್ಕೊಂಡಿರ್ತಾರೆ ಯುವರ್ ಆನರ್. ಆದರೆ ಇದು ಉಗ್ರರ ಬಾಂಬ್ ಅಲ್ಲ ಅಂತ ATS ಅಂದರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್, ಇಂಟರ್ನ್ಯಾಷನಲ್ ಎಕ್ಸ್ಪ್ಲೋಸಿವ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಟರ್ಪೋಲ್ ಬಾಂಬ್ ಎಕ್ಸ್ಪರ್ಟ್ಸ್ ಇವರೆಲ್ಲ ಪೊಲೀಸ್ನವರಿಗೆ ತಿಳಿಸ್ತಾರೆ. ಅದಾದ ಮೇಲೆ ಪೊಲೀಸ್ನವರು ಇದು ಇಲ್ಲಿಯವರದೇ ಕೈವಾಡ ಅನ್ನೋ ಹಿನ್ನೆಲೆಯಲ್ಲಿ ತನಿಖೆ ಶುರು ಮಾಡಿದಾಗ ಈ ಎಲ್ಲ ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿರೋದು ಕಂಡುಬರುತ್ತೆ. ಇವರ ಮೊದಲನೇ ಆರೋಪಿ ನಿವೇದಿತ, ಎರಡನೇ ಆರೋಪಿ ನಿರ್ಮಲಾ ಕೊಂಡಹಳ್ಳಿ ಬಾಂಬ್ ಸ್ಫೋಟ ಆದ ತಕ್ಷಣ ಆ ಸ್ಥಳದಿಂದ ಕಾರಲ್ಲಿ ಪರಾರಿ ಆಗಿರ್ತಾರೆ. ನಾಲ್ಕನೇ ಆರೋಪಿ ಚಿತ್ರಂಜನ್ ನಾರ್ತ್ ಇಂಡಿಯಾ ಕಡೆ ಓಡಿ ಹೋಗಿರ್ತಾರೆ. ಆರೋಪಿ 5, 6, 7, 8, 9, 10 ಇವರೆಲ್ಲ ರೈತ ಮುಖಂಡರು. ಇವರ ಅನರು ಹನುಮಂತಪ್ಪ ಮತ್ತು ಸಂಗಡಿಗರು ಊರುಗಳಲ್ಲಿ ತಲೆಮರೆಸಿಕೊಂಡಿರ್ತಾರೆ. ಇವರ ಅದಾದ ಮೇಲೆ ಮಾರನೇ ದಿನ ಬೆಳಿಗ್ಗೆ ಕೊಲೆಯಾದ ಶವಗಳು ಅಲ್ಲಿಯೇ ಪಕ್ಕದಲ್ಲಿದ್ದ ರುದ್ರಗಂಗಾ ನದಿಯಲ್ಲಿ ಪತ್ತೆಯಾಗುತ್ತೆ. ಇವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗುತ್ತೆ. ಇವರ ಆನರ್, ಆಮೇಲೆ ಇನ್ವೆಸ್ಟಿಗೇಟಿಂಗ್ ಟೀಮ್ನಲ್ಲಿದ್ದ ಈಶ್ವರ್ ನಾಯಕ್ ಅಪ್ರೂವರ್ ಚಿತ್ರಂಜನ್ ಅವರನ್ನ ಹುಡುಕೊಂಡು ಶರ್ಮಿಳಾ ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಒಂದು ಪಿಸ್ತೂಲ್ ಸಿಕ್ಕುತ್ತೆ. ಇವರ ಆನರ್ ತನಿಖೆ ಮಾಡಿದಾಗ ಅದು ನಿವೇದಿತ ಅವರ ಹೆಸರಲ್ಲಿ ಸರ್ಕಾರ ಇಶ್ಯೂ ಮಾಡಿದ ಪಿಸ್ತೂಲ್ ಆಗಿರುತ್ತೆ. ಇವರ ಮತ್ತೆ ತನಿಖೆ ಮಾಡಿದಾಗ ಶರ್ಮಿಳಾ ಅವರ ಹೆಸರಲ್ಲಿ ನಾಡಕ್ಕಾಡಿಂದ 15 ದಿವಸದ ಹಿಂದೆ ಒಂದು ಬಾಂಬ್ ಬಂದಿರೋ ಸುದ್ದಿ ಗೊತ್ತಾಗುತ್ತೆ. ಇವರ ಆರೋಪಿ ಮಧುಸೂದನ್ ಅವರ ನಡವಳಿಕೆ ಬಹಳ ಸಂದೇಹಾಸ್ಪದವಾಗಿ ಕಂಡುಬರುತ್ತೆ. ಇವರ ಆಗ ಅದುವರೆಗೂ ತನಿಖಾಧಿಕಾರಿಯಾಗಿದ್ದ ಮಧುಸೂದನ್ ಅವರನ್ನ ಅಮಾನತ್ತು ಮಾಡಿ ಸಂದೀಪ್ ಚಡಾಣಿ ಅವರನ್ನ ತನಿಖಾಧಿಕಾರಿಯಾಗಿ ಸರ್ಕಾರ ನೇಮಿಸುತ್ತೆ. ಇವರ ಇದೆಲ್ಲದರ ಹಿನ್ನೆಲೆಯಲ್ಲಿ ಮಧುಸೂದನ್ ಮತ್ತು ಶರ್ಮಿಳಾ ಅವರನ್ನ 22/11/2010 ಪೊಲೀಸ್ನವರು ಬಂಧಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಇವರ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಇವರ ಅದಾದ ಮೇಲೆ ಕೊಲೆಯಾದ ಒಂದು ವಾರಕ್ಕೆ ಅಂದರೆ 27/11/2010 ಪರಾರಿಯಾಗಿದ್ದ ಅಪ್ರೂವರ್ ಚಿತ್ರಂಜನ್ ಅವರು ಅಜ್ಮೇರ್ನಲ್ಲಿ ಪೊಲೀಸ್ನವರ ಕೈಗೆ ಸಿಕ್ಕಾಕೊಳ್ತಾರೆ. ಇವರ ಆಮೇಲೆ ಅವರನ್ನು ರುದ್ರಾಕ್ಷಿಪುರಕ್ಕೆ ಕರ್ಕೊಂಡು ಬಂದಾಗ ಅವರು ಘಟನೆಗಳ ಬಗ್ಗೆ ತಪ್ಪೊಪ್ಪಿಗೆ ಮಾಡಿಕೊಳ್ತಾರೆ. ಆ ತಪ್ಪೊಪ್ಪಿಗೆಯ ಆಧಾರದ ಮೇಲೆ ತನಿಖಾಧಿಕಾರಿಗಳು ತನಿಖೆ ಶುರು ಮಾಡಿದಾಗ ಈ ಎಲ್ಲ ಆರೋಪಿಗಳು ರಾಜಾನಂದ ಸ್ವಾಮಿ ಅವರ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕಂಡುಬರುತ್ತೆ. ಇವರ ಆಮೇಲೆ ಎಲ್ಲರನ್ನ ಬಂಧಿಸಿ ಚಾರ್ಜ್ ಶೀಟ್ ಹಾಕ್ತಾರೆ. ಆಮೇಲೆ ಈ ಘನ ನ್ಯಾಯಾಲಯ ಚಿತ್ರಂಜನ್ ಅವರನ್ನ ಅಪ್ರೂವರ್ ಅಂತ ಪರಿಗಣಿಸುತ್ತೆ. ಇದಿಷ್ಟು ಈ ಕೊಲೆಗೆ ಸಂಬಂಧಪಟ್ಟ ಚಾರ್ಜ್ ಶೀಟ್ನ ವಿಚಾರಗಳು. ಇವರ ನಾನು ನ್ಯಾಯಾಲಯಕ್ಕೆ ಹೇಳಬೇಕಾಗಿಲ್ಲ,
ಪ್ರತಿಯೊಂದು ಕೊಲೆ ಕೇಸಲ್ಲೂ ಪ್ರಾಸಿಕ್ಯೂಷನ್ ಅವರು ಸಂಶಯಾತೀತವಾಗಿ ಆರೋಪಿಗಳ ಮೇಲಿನ ಆರೋಪವನ್ನು ಸಾಬೀತು ಮಾಡಬೇಕಾಗುತ್ತೆ ಇವರ ಆನರ್. ದಿ ಪ್ರಾಸಿಕ್ಯೂಷನ್ ಶುಡ್ ಪ್ರೂವ್ ಆಲ್ ದ ಎಲಿಗೇಷನ್ಸ್ ಆಫ್ ಚಾರ್ಜ್ ಶೀಟ್ ಬಿಯಾಂಡ್ ಆಲ್ ರೀಸನೇಬಲ್ ಡೌಟ್ಸ್ ಅಂಡ್ ವಿ ಹ್ಯಾವ್ ಡನ್ ದಟ್ ಇವರ್ ಆನರ್. ಇವರ್ ಆನರ್, ಡಿಫೆನ್ಸ್ ಲಾಯರ್ CSP ಅವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಇವರ್ ಆನರ್, ಅವರು ದೊಡ್ಡ ವಕೀಲರು, ಅವರಿಗೆ ಅಗಾಧವಾದ ಜಾಣ್ಮೆ ಇದೆ. ಅವರು ಪ್ರಾಸಿಕ್ಯೂಷನ್ ಕೇಸನ್ನು ಸುಳ್ಳು ಅಂತ ಸಾಬೀತು ಮಾಡೋದಕ್ಕೆ ಅಗಾಧವಾದ ಪರಿಶ್ರಮ ಪಟ್ಟಿದ್ದಾರೆ ಇವರ್ ಆನರ್. ಆದರೆ ಅವರು ಅದರಲ್ಲಿ ವಿಫಲರಾಗಿದ್ದಾರೆ ಅನ್ನೋದನ್ನು ನಾನು ಅತ್ಯಂತ ವಿನಯಪೂರ್ವಕವಾಗಿ ಇಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಇವರ್ ಆನರ್, ಅವರು ಈ ಕೇಸಿನಲ್ಲಿ ಅನೇಕ ತಿರುವುಗಳನ್ನು ತಂದರು, ಅನೇಕ ಆಶ್ಚರ್ಯಕರ ಸಂಗತಿಗಳನ್ನು ಹೊರಕು ಹಾಕಿದರು. ಆದರೆ ಇದು ಯಾವುದೂ ಆರೋಪಿಗಳ ಮೇಲಿನ ಆರೋಪವನ್ನು ಅಳಸು ಹಾಕೋದಿಲ್ಲ. ಇವರ್ ಆನರ್, ಇವರ್ ಆನರ್, ಮೂರು ಹಂತಗಳಲ್ಲಿ ಒಂದು ಮೊಕದ್ದಮೆಯನ್ನು ನೋಡಬೇಕಾಗ್ತದೆ. ಇವರ್ ಆನರ್, ಮೊದಲನೆಯದು ಮೋಟಿವ್, ಎರಡನೆಯದು ಪ್ಲಾನಿಂಗ್ ಆ್ಯಂಡ್ ಪ್ರಿಪರೇಷನ್, ಮೂರನೆಯದು ಘಟನೆ ಅಥವಾ ಇನ್ಸಿಡೆಂಟ್. ಈ ಮೂರು ಹಂತಗಳಲ್ಲಿ ಆರೋಪಿಗಳು ಆರೋಪದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಪ್ರಾಸಿಕ್ಯೂಷನ್ ಅವರು ನಿಸ್ಸಂದೇಹವಾಗಿ ಸಾಬೀತು ಮಾಡಿದ್ದಾರೆ. ಈಗ ಮೊದಲು ಮೋಟಿವಿಗೆ ಬರೋಣ. ಈ ಎಲ್ಲ ಆರೋಪಿಗಳಿಗೂ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವರನ್ನು ಕೊಲ್ಲುವ ಉದ್ದೇಶ ಸ್ಪಷ್ಟವಾಗಿತ್ತು. ಇವರ ಆನರ್, ಮೋಟಿವ್ ಒಂದು ಕೊಲೆಯ ಮೊಕದ್ದಮೆಯಲ್ಲಿ ಸಾಬೀತು ಮಾಡಲೇಬೇಕಾದ ವಿಷಯ ಅಲ್ಲದಿದ್ದರೂ ಕೂಡ ಮೋಟಿವ್ ಒಂದು ಪ್ರಮುಖ ಪಾತ್ರ ವಹಿಸ್ತದೆ. ಇವರ ಆನರ್, ಕ್ರಿಮಿನಾಲಜಿ ಮೋಟಿವ್ ಬಗ್ಗೆ ಎರಡು ಮಾತನ್ನು ಹೇಳುತ್ತೆ. ಇವರ ಆನರ್, ಮೋಟಿವ್ ಲೀಡ್ಸ್ ಟು ಸಸ್ಪಿಷನ್, ಸಸ್ಪಿಷನ್ ಲೀಡ್ಸ್ ಟು ಕ್ರಿಮಿನಲ್ಸ್. ಉದ್ದೇಶಗಳು ಸಂದೇಹಗಳನ್ನು ತೋರಿಸುತ್ತೆ, ಸಂದೇಹಗಳು ಅಪರಾಧಿಗಳನ್ನು ತೋರಿಸುತ್ತೆ. ಇವರ್ ಆನರ್, ನಿವೇದಿತ ಅವರಿಗೆ ರಾಜಾನಂದ ಸ್ವಾಮಿಯವರನ್ನು ಕೊಲ್ಲುವಷ್ಟು ಅಗಾಧವಾದ ಕೋಪ ಇತ್ತು ಅಂತ ನಿಸ್ಸಂದೇಹವಾಗಿ ನಾವು ಸಾಬೀತು ಮಾಡಿದ್ದೀವಿ. ಇವರ್ ಆನರ್, 10 ಜನ ಸಾಕ್ಷಿಗಳು ಹೇಳಿದ್ದಾರೆ ಈ ಬಗ್ಗೆ. ಸ್ವತಃ ನಿವೇದಿತ ಅವರು ಸಾಕ್ಷಿ ಕಟ್ಟೆಗೆ ಬಂದಾಗ ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ. ರಾಜಾನಂದ ಸ್ವಾಮಿಯವರ ಮೇಲೆ ತಮಗೆ ಅಗಾಧವಾದ ಕೋಪ ಇತ್ತು ಅಂತ. ಇವರ್ ಆನರ್, ನಿವೇದಿತ ಅವರನ್ನ ರಾಜಾನಂದ ಸ್ವಾಮಿಯವರ ಮಗ ಮದುವೆ ಆಗಿರೋದು. ಈ ಮದುವೆ ರಾಜಾನಂದ ಸ್ವಾಮಿಯವರಿಗೆ ಇಷ್ಟ ಇರಲಿಲ್ಲ. ಇವರ್ ಆನರ್, ಒತ್ತಾಯಪೂರ್ವಕವಾಗಿ ನಿವೇದಿತ ಅವರನ್ನ ಸೊಸೆ ಅಂತ ಒಪ್ಕೊಳ್ತಾರೆ. ಇವರ್ ಆನರ್, ಮುಂದೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ನಿವೇದಿತ ಅವರನ್ನ ಮಹಿಳಾ ಸಂಘಟನೆಯದು ರಾಜಾನಂದ ಸ್ವಾಮಿಯವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳೋ ಹಾಗೆ ಮಾಡ್ತಾರೆ. ಇವರ್ ಆನರ್, ಒತ್ತಾಯಪೂರ್ವಕವಾಗಿ ನಿವೇದಿತ ಅವರ ಯಾವುದೇ ತಪ್ಪಿಲ್ಲದಿದ್ರೂ ಕೂಡ. ಇವರ್ ಆನರ್, ತಮ್ಮದಲ್ಲದ ತಪ್ಪಿಗೆ ಮೊಣಕಾಲೂರಿ ಕ್ಷಮಾಪಣೆ ಬೇಡೋದು ಎಂಥವರಿಗೂ ಅವಮಾನ ಅನಿಸುತ್ತೆ, ಸಿಟ್ಟು ತರಿಸುತ್ತೆ. ಇವರ್ ಆನರ್, ಅದಾದ ಮೇಲೆ ನಿವೇದಿತ ಅವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳಿರೋದನ್ನು ಎಲ್ಲ ಪತ್ರಿಕೆಗಳಲ್ಲೂ ಮತ್ತು TV ಚಾನೆಲ್ಗಳಲ್ಲಿ ಬರೋ ಹಾಗೆ ರಾಜಾನಂದ ಸ್ವಾಮಿಯವರು ನೋಡ್ಕೊಳ್ತಾರೆ. ಇವರ್ ಆನರ್, ಆಕೆಯ ವ್ಯಕ್ತಿತ್ವಕ್ಕೆ ತೀವ್ರ ಮಟ್ಟದ ಅವಮಾನ ಆಗುತ್ತೆ. ಇವರ್ ಆನರ್, ಅಷ್ಟಕ್ಕೆ ನಿಲ್ಲಲ್ಲ ನಿವೇದಿತ ಅವರ ಮೇಲಿನ ಅವಮಾನ. ನಿವೇದಿತ ಅವರು ರಾಜಾನಂದ ಸ್ವಾಮಿ ಅವರ ವಿರುದ್ಧ ಯಾವುದೋ TV ಚಾನೆಲ್ನಲ್ಲಿ ಪ್ರೋಗ್ರಾಮ್ ಮಾಡಿದ್ದಕ್ಕೆ ರಾಜಾನಂದ ಸ್ವಾಮಿಯವರು ಕೋಪಗೊಂಡು ನಿವೇದಿತ ಅವರ ಕತ್ತು ಹಿಡಿದು ಅವರ ಮನೆಯಿಂದ ಆಚೆ ಹಾಕ್ತಾರೆ. ಇವರ್ ಆನರ್, ಆ ಹೊತ್ತಲ್ಲಿ ಅವರ ಮನೆಯಲ್ಲಿ 100 ಜನ ಇರ್ತಾರೆ. ಇವರ್ ಆನರ್, ಇವರ್ ಆನರ್, ನಿವೇದಿತ ಆತ್ಮಾಭಿಮಾನ ಇರೋ ಹೆಣ್ಣು ಮಗಳು. ಆತ್ಮಕ್ಕೆ ಅವಮಾನ ಆದಾಗ ಮನಸ್ಸು ಕೊಲೆ ಮಾಡೋದಕ್ಕೆ ಸಿದ್ಧವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇವರ್ ಆನರ್, PW9 ಪರ್ಸನಲ್ ಸೆಕ್ರೆಟರಿ ಆಫ್ ರಾಜಾನಂದ ಸ್ವಾಮಿ ಮಿಸ್ಟರ್ ಕಿರಣ್, PW38 ಹೋಮ್ ಸೆಕ್ರೆಟರಿ ದಯಾಕರ್ ಚಟರ್ಜಿ, PW68 ಮುನಿಯಪ್ಪನವರು,
PW-76 ಪರಮಾನಂದಗೌಡರು. ಇವರೆಲ್ಲರೂ ಇಲ್ಲಿ ಬಂದು ಸಾಕ್ಷಿ ಹೇಳಿದ್ದಾರೆ ಇವರ ಆನರ್. ಇವರೆಲ್ಲರ ಸಮ್ಮುಖದಲ್ಲೇ ರಾಜಾನಂದ ಸ್ವಾಮಿ ಅವರು ನಿವೇದಿತ ಅವರನ್ನ ಕತ್ತು ಹಿಡಿದು ಆಚೆ ತಳ್ಳಿದ್ದಾರೆ ಇವರ ಆನರ್. 50% ಆಫ್ ದ ಮರ್ಡರ್ಸ್ ಕಮಿಟೆಡ್ ಇನ್ ದಿಸ್ ವರ್ಲ್ಡ್ ಆರ್ ಬೋರ್ನ್ ಔಟ್ ಆಫ್ ಪರ್ಸನಲ್ ಇನ್ಸಲ್ಟ್ಸ್ ಇವರ್ ಆನರ್. ಜಗತ್ತಿನಲ್ಲಿ ನಡೆಯುವ ಕೊಲೆಗಳಲ್ಲಿ 50%ಕ್ಕಿಂತ ಹೆಚ್ಚು ಕೊಲೆಗಳು ವೈಯಕ್ತಿಕ ಅವಮಾನದಿಂದಾಗಿರುತ್ತೆ ಇವರ್ ಆನರ್. ಇವರೆಲ್ಲರ ಸಮ್ಮುಖದಲ್ಲೇ ನಿವೇದಿತ ಅವರು ರಾಜಾನಂದ ಸ್ವಾಮಿಯವರನ್ನ ಗುಂಡಿಟ್ಟು ಕೊಲ್ತೀನಿ ಅನ್ನೋ ಪ್ರತಿಜ್ಞೆ ಮಾಡ್ತಾರೆ ಇವರ್ ಆನರ್. ಇಟ್ ವಾಸ್ ನಾಟ್ ಆನ್ ಎಂಪ್ಟಿ ಥ್ರೆಟ್. ಆರು ಜನ ಇಲ್ಲಿ ಬಂದು ಸಾಕ್ಷಿ ಹೇಳಿದ್ದಾರೆ ಇವರ್ ಆನರ್. ಬೇರೆಯವರ ಮಾತನ್ನ ನಂಬದೇ ಇರಬಹುದು ಇವರ್ ಆನರ್, ಆದರೆ ಅವರಲ್ಲೊಬ್ಬರು ನಿವೇದಿತ ಅವರ ತಾಯಿ ಶಾರದಾ ಶ್ರೀಕಂಠ ಮೂರ್ತಿ PW-66 ಆಗಿ ಇಲ್ಲಿ ಬಂದು ಸಾಕ್ಷಿ ಹೇಳಿದ್ದಾರೆ ಇವರ್ ಆನರ್. ನಿವೇದಿತ ಅವರಿಗೆ ರಾಜಾನಂದ ಸ್ವಾಮಿ ಅವರನ್ನ ಕೊಲ್ಲುವಷ್ಟು ಸಿಟ್ಟಿತ್ತು ಅಂತ. ತಾಯಿಯ ಮಾತನ್ನ ನಂಬಲೇಬೇಕಲ್ವಾ ಇವರ್ ಆನರ್? ಸೂಕ್ಷ್ಮ ಮನಸ್ಸಿನವರಿಗಾಗುವ ತೀವ್ರ ಮಟ್ಟದ ಅವಮಾನಗಳು ಆತ್ಮವನ್ನ ರಕ್ತದಲ್ಲಿ ಸ್ನಾನ ಮಾಡಿಸ್ಬಿಡುತ್ತೆ ಇವರ್ ಆನರ್. ಇಲ್ಲಿ ಆದದ್ದು ಅದೇ. ಇಷ್ಟೇ ಅಲ್ಲ ಇವರ್ ಆನರ್, ನಿವೇದಿತ ಅವರು ಇಲ್ಲಿ ಸಾಕ್ಷಿಯಾಗಿ ಬಂದಾಗ ಇನ್ನೊಂದು ಭೀಕರವಾದ ಸತ್ಯವನ್ನ ಹೇಳ್ತಾರೆ ಇವರ್ ಆನರ್. ನಿವೇದಿತ ಅವರು ಮಂದಾರಪುರ ಅನ್ನೋ ಊರಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿರುವಾಗ ರಾಜಾನಂದ ಸ್ವಾಮಿ ಅವರನ್ನು ಕೊಲೆಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ. ಶ್ರೀಮಂತಿಕೆಯ ಅಧಿಕಾರದ ಅಟ್ಟಹಾಸಗಳು ಬಡತನದಲ್ಲಿರುವ ಸೂಕ್ಷ್ಮ ಮನಸ್ಸಿನವರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇವರ್ ಆನರ್. ಕ್ರಾಂತಿಕಾಲದ ಕೊಲೆಗಳು ಆಗಿದ್ದೆಲ್ಲ ಹೀಗೆ. ಈ ಎಲ್ಲ ಕಾರಣಗಳನ್ನು ನೋಡಿದ್ರೆ ಎಸ್, ನಿವೇದಿತ ಹ್ಯಾಡ್ ಅ ಕ್ಲಿಯರ್ ಮೋಟಿವ್ ಟು ಕಿಲ್ ಮಿಸ್ಟರ್ ರಾಜಾನಂದ ಸ್ವಾಮಿ. ನಿವೇದಿತ ಅವರಿಗೆ ರಾಜಾನಂದ ಸ್ವಾಮಿಯವರನ್ನ ಕೊಲ್ಲುವ ಸ್ಪಷ್ಟ ಉದ್ದೇಶ ಮತ್ತು ಕಾರಣ ಎರಡೂ ಇತ್ತು ಇವರ ಆನರ್. ಇವರ್ ಆನರ್, ಇನ್ನು ಆರೋಪಿ ಎರಡು ನಿರ್ಮಲಾ ಕೊಂಡಹಳ್ಳಿ ಅವರ ವಿಚಾರಕ್ಕೆ ಬರೋಣ. ನಿರ್ಮಲಾ ಕೊಂಡಹಳ್ಳಿ ಅವರಿಗೆ ರಾಜಾನಂದ ಸ್ವಾಮಿ ಅವರನ್ನು ಕೊಲ್ಲುವ ಸ್ಪಷ್ಟವಾದ ಉದ್ದೇಶ ಇತ್ತು ಇವರ ಆನರ್. ತಮ್ಮ ತಂದೆ ರೈತ ಮುಖಂಡ ಪ್ರಭಾಕರ್ ಗೌಡರ ಕೊಲೆ ಹಿಂದೆ ರಾಜಾನಂದ ಸ್ವಾಮಿ ಅವರ ಕೈವಾಡ ಇದೆ ಅಂತ ನಿರ್ಮಲಾ ಕೊಂಡಹಳ್ಳಿ ಅವರ ಮನಸ್ಸಲ್ಲಿ ಇತ್ತು ಇವರ ಆನರ್. ನಿರ್ಮಲಾ ಕೊಂಡಹಳ್ಳಿ ಪ್ರಭಾಕರ್ ಗೌಡರ ಒಬ್ಬಳೇ ಮಗಳು ಇವರ ಆನರ್. ನಿರ್ಮಲಾ ಅವರಿಗೆ ತಾಯಿ ಇರಲಿಲ್ಲ. ತಾಯಿ ಇಲ್ಲದ ಹೆಣ್ಣು ಮಕ್ಕಳಿಗೆ ತಂದೆಯನ್ನು ಕಂಡರೆ ಅಪಾರವಾದ ಪ್ರೀತಿ ಮಮತೆ ಇರುತ್ತೆ ಇವರ ಆನರ್. ಅಂಥ ತಂದೆಯನ್ನ ಯಾರೋ ಕೊಂದರು ಅಂದಾಗ ತನ್ನ ತಂದೆಯವರನ್ನ ಕೊಂದವರನ್ನ ಕೊಲ್ಲುವಷ್ಟು ಕೋಪ ಬಂದೇ ಬರುತ್ತೆ ಇವರ ಆನರ್. CSP ಅವರು ಹೇಳ್ತಾರೆ ಇವರ ಆನರ್, ರಾಜಾನಂದ ಸ್ವಾಮಿಯವರನ್ನ ಕೊಲ್ಲೋದಕ್ಕೆ ಈ ಎಲ್ಲ ಆರೋಪಿಗಳಿಗಿಂತ ಬಿಂಗ ಅವರಿಗೆ ಬಲವಾದ ಮೋಟಿವ್ ಇತ್ತು ಅಂತ. ವೈಯಕ್ತಿಕ ಭಾವನೆಗಳಿಗಿಂತ ರಾಜ್ಯಾಧಿಕಾರದ ಆಸೆ ಬಹಳ ದೊಡ್ಡದು, ಹಾಗಾಗಿ ಬಿಂಗ ಅವರಿಗೆ ರಾಜಾನಂದ ಸ್ವಾಮಿಯವರನ್ನು ಕೊಲ್ಲುವ ಬಲವಾದ ಮೋಟಿವ್ ಇತ್ತು ಅಂತ. ಇನ್ಸ್ಟಿಟ್ಯೂಟ್ ಫಾರ್ ಸ್ಟಡಿ ಆಫ್ ಕ್ರಿಮಿನಲ್ ಬಿಹೇವಿಯರ್ ಅನ್ನೋದು ವಿಶ್ವಸಂಸ್ಥೆಗೆ ಸೇರಿದ ಒಂದು ಸಂಸ್ಥೆ, ಅದು ಹೇಳುತ್ತೆ ಇವರ ಆನರ್, ಕೊಡಿ ಪೈಲಿ, 90% ಆಫ್ ದ ಮರ್ಡರ್ಸ್ ದಟ್ ಹ್ಯಾಪನ್ ಸಿನ್ಸ್ ದ ಡೇ ಆಫ್ ಆಡಮ್ ಅಂಡ್ ಈವ್ ಆರ್ ಇನ್ಸ್ಟಿಗೇಟೆಡ್ ಬೈ ದ ಪರ್ಸನಲ್ ಪ್ಯಾಷನ್ಸ್ ಇವರ್ ಆನರ್. ಮನುಷ್ಯ ಕುಲ ಹುಟ್ಟಿದಾಗಿನಿಂದ ಆದ ಕೊಲೆಗಳಲ್ಲಿ 90%ಕ್ಕಿಂತ ಹೆಚ್ಚು ಕೊಲೆಗಳು ವೈಯಕ್ತಿಕ ರಾಗದ್ವೇಷಗಳಿಂದ ಆದ ಕೊಲೆಗಳು. CSP ಅವರು ಹೇಳೋ ಹಾಗೆ ರಾಜ್ಯದ ಅಧಿಕಾರದ ಆಸೆಯಿಂದ ಆದ ಕೊಲೆಗಳಲ್ಲ ಇವರ್ ಆನರ್. ಇನ್ನೂ ಒಂದು ಮಾತು ಹೇಳ್ತಾರೆ ಇವರ್ ಆನರ್, ನಿವೇದಿತ ಅವರಿಗೆ ಹೆಚ್ಚು ಸೂಕ್ತವಾದದ್ದು. ದಿ ಹೇಟ್ರೆಡ್ ಬಿಟ್ವೀನ್ ದ ಫ್ಯಾಮಿಲಿ ಮೆಂಬರ್ಸ್ ಈಸ್ ಸ್ಟ್ರಾಂಗರ್ ದನ್ ದ ಹೇಟ್ರೆಡ್ ಬಿಟ್ವೀನ್ ಸ್ಟ್ರೇಂಜರ್. ಅಪರಿಚಿತರ ಮಧ್ಯೆ ಇರೋ ದ್ವೇಷಕ್ಕಿಂತ ಕುಟುಂಬ ಸದಸ್ಯರ ಮಧ್ಯೆ ಇರೋ ದ್ವೇಷ ಹೆಚ್ಚು ತೀವ್ರವಾದದ್ದು ಇವರ ಆನರ್. ಹಾಗಾಗಿ
ಬಿಂಗ ಅವರಿಗೆ ರಾಜಾನಂದ ಸ್ವಾಮಿಯವರ ಮೇಲೆ ಇದ್ದ ದ್ವೇಷಕ್ಕಿಂತ ನಿವೇದಿತ ಅವರಿಗೆ ರಾಜಾನಂದ ಸ್ವಾಮಿಯವರ ಮೇಲೆ ಇದ್ದ ದ್ವೇಷ ದೊಡ್ಡದು. ಇವರ ಆನರ್ ಸೊ ಬಿಂಗ ಅವರಿಗೆ ರಾಜಾನಂದ ಸ್ವಾಮಿಯವರನ್ನ ಕೊಲ್ಲೋದಕ್ಕೆ ಮೋಟಿವ್ ಇತ್ತು ಅಂತ ಹೇಳ್ತಾರಲ್ಲ ಸಿ ಎಸ್ ಪಿ ಅವರು, ಅದಕ್ಕಿಂತ ಹೆಚ್ಚಾಗಿ ನಿರ್ಮಲಾ ಮತ್ತು ನಿವೇದಿತ ಅವರಿಗೆ ರಾಜಾನಂದ ಸ್ವಾಮಿಯವರನ್ನ ಕೊಲ್ಲೋದಕ್ಕೆ ಬಲವಾದ ಮೋಟಿವ್ ಇತ್ತು ಇವರ ಆನರ್. ಇನ್ನು ಆರೋಪಿಗಳಾದ ರೈತ ಮುಖಂಡರು ಇವರ ಆನರ್, ಹನುಮಂತಪ್ಪ, ದಿವಾಕರ್ ಮೂರ್ತಿ, ನರಸಿಂಹೇಗೌಡರು, ಶಿವಪತ್ರಿ, ಇವರೆಲ್ಲರ ಕೃಷಿ ಜಮೀನನ್ನು ರಾಜಾನಂದ ಸ್ವಾಮಿ ಅವರು ಸ್ವಾಧೀನಪಡಿಸಿಕೊಳ್ತಾರೆ ಇವರ ಆನರ್ ಎಸ್ ಸಿ ಜೆಡ್ ಹೆಸರಲ್ಲಿ. ಇವರು ಜಮೀನೆಲ್ಲ ಕಳ್ಕೊಂಡು ಬಡತನದ ಬೆಂಕಿಯಲ್ಲಿ ಬಿದ್ದಾಗ ಹನುಮಂತಪ್ಪನವರ ಒಂದು ಮಗು ಹಸಿವಿನಿಂದ ಸಾಯುತ್ತೆ ಇವರ ಆನರ್. ನರಸಿಂಹೇಗೌಡರ ಹೆಂಡತಿ ಹೊಟ್ಟೆಗಿಲ್ಲದ ಸಂಕಟಕ್ಕೆ ಆತ್ಮಹತ್ಯೆ ಮಾಡ್ಕೋತಾಳೆ ಇವರ ಆನರ್. ಇದೆಲ್ಲ ಸಿ ಎಸ್ ಪಿ ಅವರು ತಮ್ಮ ಆರ್ಗ್ಯುಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ. ಹೆಂಡತಿ ಮಕ್ಕಳನ್ನ ಕಳ್ಕೊಂಡವರಿಗೆ ಕೊಲ್ಲುವಷ್ಟು ಕೋಪ ಬರದೇ ಇರುತ್ತಾ ಇವರ ಆನರ್? ಆಲ್ ದೀಸ್ ಪೀಪಲ್ ಹ್ಯಾಡ್ ಅ ಕ್ಲಿಯರ್ ಮೋಟಿವ್ ಟು ಕಿಲ್ ಮಿಸ್ಟರ್ ರಾಜಾನಂದ ಸ್ವಾಮಿ ಇವರ ಆನರ್, ಆ್ಯಂಡ್ ವಿ ಹ್ಯಾವ್ ಪ್ರೂವ್ಡ್ ಇಟ್ ಬಿಯಾಂಡ್ ಆಲ್ ರೀಸನೇಬಲ್ ಡೌಟ್ಸ್. ಇವರ ಆನರ್, ಈಗ ಎರಡನೇ ಹಂತ, ಪ್ಲಾನಿಂಗ್ ಆ್ಯಂಡ್ ಪ್ರಿಪರೇಷನ್. ಇವರ್ ಆನರ್, ಚಿತ್ರಂಜನ್ ಈ ಪ್ಲಾನಿಂಗ್ನಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ. ಚಿತ್ರಂಜನ್ ಈ ಕೋರ್ಟ್ ಮುಂದೆ ಬಂದು ತಾವೇ ಕಾರಲ್ಲಿ ಬಾಂಬ್ ಇಟ್ಟಿದ್ದು ಅಂತ ಒಪ್ಕೊಂಡಿದ್ದಾರೆ. ನಿವೇದಿತ ಅವರ ಆದೇಶದ ಮೇರೆಗೆ ತಾವು ಹಾಗೆ ಮಾಡಿದ್ದು ಅಂತ ಅಪ್ರೂವರ್ ಆಗಿ ಬಂದು ಸಾಕ್ಷಿ ಹೇಳಿದ್ದಾರೆ. ಅವರೊಬ್ಬ ಅಪ್ರೂವರು, ಅವರು ಅನೇಕ ಕೊಲೆಗಳನ್ನು ಮಾಡಿದ್ದಾರೆ, ಅವರೊಬ್ಬ ಸುಪಾರಿ ಕಿಲ್ಲರು, ಹಾಗಾಗಿ ಅವರ ಸಾಕ್ಷಿಯನ್ನು ನಂಬಬಾರದು ಅಂತ ಸಿ ಎಸ್ ಪಿ ಅವರು ವಿಚಾರಣೆ ಸಮಯದಲ್ಲಿ ಪ್ರತಿಪಾದಿಸಿದ್ದು ಇವರ ಆನರ್. ದಟ್ ಈಸ್ ಎಕ್ಸಾಕ್ಟ್ಲಿ ಮೈ ಆರ್ಗ್ಯುಮೆಂಟ್ ಆಲ್ಸೋ. ನನ್ನ ವಾದ ಕೂಡ ಅದೇ, ಒಬ್ಬ ಕೊಲೆಗಾರನ್ನ, ಒಬ್ಬ ಸುಪಾರಿ ಕಿಲ್ಲರನ್ನ ಪದೇ ಪದೇ ನಿವೇದಿತ ಅವರು ಭೇಟಿ ಮಾಡುವ ಅವಶ್ಯಕತೆ ಇತ್ತ? ಸತತವಾಗಿ 6 ತಿಂಗಳ ಕಾಲ ಭೇಟಿ ಮಾಡಿದ್ದಾರೆ. ಯಾಕೆ? ಚಿತ್ತರಂಜನ್ ಅವರನ್ನ ರಾಜಾನಂದ ಸ್ವಾಮಿ ಅವರ ಕೊಲೆಯಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೆ. ಚಿತ್ತರಂಜನ್ ಅವರನ್ನ ಮೂರನೇ ಆರೋಪಿಯಾದ ಶರ್ಮಿಳಾ ಅವರ ಮನೆಯಲ್ಲಿ ನಿವೇದಿತ ಅವರೇ ಪೇಯಿಂಗ್ ಗೆಸ್ಟ್ ಆಗಿ ಕರ್ಕೊಂಡು ಬಂದು ಬಿಡ್ತಾರೆ ಇವರ ಆನರ್. ಈ ವಿಷಯನ PW79 ಚಂದ್ರಕಾಂತ್ ಅವರು ಇಲ್ಲಿ ಬಂದು ಹೇಳ್ತಾರೆ. ಚಂದ್ರಕಾಂತ್ ಶರ್ಮಿಳಾ ಅವರ ಅಣ್ಣ. ಅದೇ ಚಿತ್ತರಂಜನ್ ಅವರನ್ನ ಅನೇಕ ರೈತರ ಮೀಟಿಂಗ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಇದನ್ನ PW57, PW58 ಶಿವಶರಣೇಗೌಡ ಮತ್ತು ರಾಜೀವಪ್ಪ ಇಲ್ಲಿ ಬಂದು ಸಾಕ್ಷಿ ಹೇಳಿದ್ದಾರೆ ಇವರ ಆನರ್. ಅಂದ್ರೆ ಒಬ್ಬ ಸುಪಾರಿ ಕಿಲ್ಲರ್ನ ಪದೇ ಪದೇ ಭೇಟಿ ಮಾಡೋದು, ಇನ್ನೊಬ್ಬ ಆರೋಪಿ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿಡೋದು, ಪದೇ ಪದೇ ರೈತರ ಮೀಟಿಂಗ್ಗಳಿಗೆ ಕರೆದುಕೊಂಡು ಹೋಗೋದು, ಇದ್ಯಾವುದು ಕಾಕತಾಳೀಯ ಅಲ್ಲ ಇವರ ಆನರ್. ಅವರಿಗೆ ರಾಜಾನಂದ ಸ್ವಾಮಿ ಅವರ ಕಾರಲ್ಲಿ ಬಾಂಬ್ ಇಡೋದಕ್ಕೆ ಚಿತ್ತರಂಜನ್ ಅವರು ಬೇಕಾಗಿತ್ತು. ಬಾಂಬ್ ಇಡೋದಕ್ಕೆ ಚಿತ್ತರಂಜನ್ ಅವರೇ ಯಾಕೆ ಬೇಕಾಗಿತ್ತು ಅಂತ ಪ್ರಶ್ನೆ ಕೇಳಬಹುದು ಇವರ ಆನರ್. ಆದರೆ ಬಾಂಬ್ ಇಡೋದಕ್ಕೆ ತಾಂತ್ರಿಕ ಪರಿಣಿತಿಯವರಿಂದ ಮಾತ್ರ ಸಾಧ್ಯ ಇವರ ಆನರ್. ಟೈಮರ್ನ ಅಡ್ಜಸ್ಟ್ ಮಾಡೋದು, ಡಿಟೋನೇಟರ್ನ ಅಡ್ಜಸ್ಟ್ ಮಾಡೋದು, ಹೀಗೆ 1000 ತಾಂತ್ರಿಕ ಕೆಲಸಗಳು ಇರುತ್ತೆ ಇವರ ಆನರ್. ಈ ಕೆಲಸವನ್ನ ನಿವೇದಿತ ಅವರಾಗ್ಲಿ, ನಿರ್ಮಲಾ ಕೊಂಡಹಳ್ಳಿ ಅವರಾಗ್ಲಿ, ಶರ್ಮಿಳಾ ಅವರಾಗ್ಲಿ, ರೈತ ಸಂಘದವರಾಗ್ಲಿ ಮಾಡೋಕ್ ಸಾಧ್ಯವೇ ಇರಲಿಲ್ಲ ಇವರ ಆನರ್. ತಾಂತ್ರಿಕ ಪರಿಣಿತಿ ಹೊಂದಿರೋ ಚಿತ್ತರಂಜನ್ ಇವರಿಗೆ ಬೇಕಾಗಿತ್ತು. ಇಟ್ ವಾಸ್ ಅ ಮೇಜರ್ ಸ್ಟೆಪ್ ಇನ್ ದ ಪ್ಲಾನಿಂಗ್ ಅಂಡ್ ಅ ಪ್ರಿಪರೇಷನ್ ಆಫ್ ಅ ಮರ್ಡರ್ ಆಫ್ ರಾಜಾನಂದ ಸ್ವಾಮಿ ಇವರ ಆನರ್. ಇಲ್ಲಿ ಇನ್ನೊಂದು ಮಹತ್ವವಾದ ವಿಷಯ ಇದೆ ಇವರ ಆನರ್. ಆರೋಪಿ 5 ಮಧುಸೂದನ್ ಅವರು ಕೊಲೆಯ 4 ತಿಂಗಳಿಗಿಂತ ಮುಂಚೆ ಮೂರನೇ ಆರೋಪಿಯಾದ ಶರ್ಮಿಳಾ ಶಂಕರ್ ಮೂರ್ತಿ ಅವರ ಮನೆಯಲ್ಲಿ ವಾಸವಾಗಿರ್ತಾರೆ ಇವರ ಆನರ್. ಅದೇ ಮನೆಗೆ ಸುಪಾರಿ ಕಿಲ್ಲರ್ ಅಂತ ಹೇಳ್ತಾರಲ್ಲ ಸಿ ಎಸ್ ಪಿ ಅವರು, ಚಿತ್ತರಂಜನ್ ಅವರು, ಅವರನ್ನ ನಿವೇದಿತ ಅವರು ಪೇಯಿಂಗ್ ಗೆಸ್ಟ್ ಆಗಿ ಕರ್ಕೊಂಡು ಬಂದು ಸೇರಿಸ್ತಾರೆ ಇವರ ಆನರ್. ಮಧುಸೂದನ್ ಒಬ್ಬ ಬುದ್ಧಿವಂತ ಅಧಿಕಾರಿ,
ರಾಷ್ಟ್ರಪತಿ ಪದಕ ಪಡೆದವರು. ಅಂಥವರಿಗೆ ಚಿತ್ರರಂಜನ್ ಅವರ ನೋಡಿದ ತಕ್ಷಣ ಅವರು ಯಾರು ಅಂತ ಗೊತ್ತಾಗಲಿಲ್ವಾ ಇವರ ಆನರ್? ಗೊತ್ತಾಗಿತ್ತು. ಚಿತ್ರರಂಜನ್ ಒಬ್ಬ ಸುಪಾರಿ ಕಿಲ್ಲರ್ ಅಂತ ಗೊತ್ತಾಗಿತ್ತು. ಗೊತ್ತಾಗಿದ್ರು ಅವರು ಸುಮ್ಮನೆ ಇದ್ರು ಇವರ ಆನರ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಯುವರ್ ಆನರ್? ಅ ಸುಪಾರಿ ಕಿಲ್ಲರ್ ಆ್ಯಂಡ್ ಅ ಪೊಲೀಸ್ ಆಫೀಸರ್ ಅಂಡರ್ ದ ಸೇಮ್ ರೂಫ್ ಯುವರ್ ಆನರ್. ಯಾಕೆ ಈ ಕೊಲೆಯ ವ್ಯೂಹದ ಒಂದು ಭಾಗ ಅವರು ಅಂತ. 9 ಜನ ಆರೋಪಿಗಳ ಪೈಕಿ 3 ಜನ ಆರೋಪಿಗಳು ಒಂದೇ ಮನೆಯಲ್ಲಿ ಇರ್ತಾರೆ ಇವರ್ ಆನರ್. 90 ದಿವಸ ಒಟ್ಟಿಗೆ ಇರ್ತಾರೆ ಇವರ್ ಆನರ್. ಇದು ಕಾಕತಾಳೀಯ ಅಲ್ಲ ಇವರ್ ಆನರ್. ದೇ ಪ್ಲಾನ್ಡ್ ಟುಗೆದರ್ ಫಾರ್ 90 ಡೇಸ್ ಅಂಡರ್ ದ ಸೇಮ್ ರೂಫ್ ಇವರ್ ಆನರ್. This is the second step in the planning and a preparation of murder of Mr. Rajananda Swami, Your Honor. ಇನ್ನೊಂದು ಮಹತ್ವವಾದ ವಿಚಾರ ಇವರ ಆನರ್.